ನಮಸ್ಕಾರ ವೀಕ್ಷಕರಿಗೆಲ್ಲ ಹನುಮ ಜಯಂತಿ ಹತ್ರ ಬರಲಿಕ್ಕೆ ಹತ್ತದ ಎಲ್ಲರಿಗೂ ಹನುಮಪ್ಪ ಸುಖವನ್ನು ನೀಡಲಿ ಅಂತ ಹೇಳಿ ಆಶಿಸ್ತಾ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ನಮ್ಮದು ಇದರದ ಸ್ಪೆಷಲ್ ತಾಲಿಪಟ್ ಮಾಡೋದು ಹೆಂಗೆ ಅಂತೇಳಿ ಹೇಳ್ಕೊಡ್ತೀನಿ ತಾಲಿಪಟ್ಟು ಉಳ್ಳಾಗಡ್ಡಿ ಹಾಕಿನೂ ಮಾಡ್ಲಿಕ್ಕೆ ಬರ್ತದ ಹಿಂಗೆ ಉಳ್ಳಾಗಡ್ಡಿ ಇರ್ಲಾರ್ದೂ ಮಾಡ್ಲಿಕ್ಕೆ ಬರ್ತದ ಇವತ್ತು ನಾನು ನಿಮಗೆ ಉಳ್ಳಾಗಡ್ಡಿ ಇರ್ಲಾರ್ದು ಮಾಡೋದು ತೋರಿಸ್ಲಿಕ್ಕೆ ಈಗ ಕ್ಯಾರೆಟ್ ಆಮೇಲೆ ಹಸಿ ಕೊಬ್ಬರಿ ಹರಿದಿಟ್ಕೊಂಡೀನಿ ಆಮೇಲೆ ಕರಿಬೇವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ನಿಮಗೆ ಇದು ಬಿಟ್ಟು ಬೇರೆ ಯಾವ ಪಲ್ಯ ಯೂಸ್ ಮಾಡ್ಬೋದು ಅಂತಂದ್ರೆ ಕ್ಯಾಬೇಜ್ ಯೂಸ್ ಮಾಡ್ಬೋದು ಬೀಟ್ರೂಟ್ ಯೂಸ್ ಮಾಡ್ಬೋದು ಆಮೇಲೆ ಮತ್ತು ಅದ ಹೇಳಿದ್ನಲ್ಲ ಉಳ್ಳಾಗ ಉಳ್ಳಾಗಡ್ಡೆ ಯೂಸ್ ಮಾಡ್ತಿದ್ರೆ ಅದನ್ನ ಯೂಸ್ ಮಾಡ್ತಿದ್ರೆ ಮಾಡ್ಕೋಬಹುದು ಈಗ ನಾನು ಏನು ಮಾಡ್ಲಿಕ್ಕೆ ಹತ್ತೀನಿ ಅಂತಂದರೆ ಇವು ನೀವು ಮೆಣಸಿನ್ಕಾಯಿನ ಹಿಂಗೆ ಏನಂತಾರೆ ಹೆಚ್ಚಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತೀನಿ ಅಂದ್ರೆ ಹಂಗನೂ ಹಾಕೋಬಹುದು ಆದ್ರೂ ಒಳಗೆ ಬಂದುಬಿಡ್ತದಲ್ಲ ಮತ್ತು ಖಾರ ಹತ್ತದ ಅನ್ನೋ ಸಂಬಂಧ ನಾನು ಅದು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅವನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಳ್ಲಿಕ್ಕೆ ಈಗ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ನೀರು ಹಾಕಿ ಒಂದು ಹೌದಲ್ಲ ಅನ್ನೋ ಅಷ್ಟು ಅಷ್ಟು ಅಂದರೆ ಅದು ಪೇಸ್ಟ್ ಟೈಪ್ ಆಗಬೇಕಲ್ಲ ಈಗ ಹೆಂಗೆ ಹಾಕಿದ್ರಿ ಅಂತಂದ್ರೆ ಅದು ಸರಿದಿನಗೆ ಗ್ರೈಂಡ್ ಆಗಂಗಿಲ್ಲ ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೋರಿ ನೋಡಿರಿ ನಾನು ಸ್ವಲ್ಪ ನೀರು ಹಾಕಿದ್ದೆ ಬೇಕದು ನೆಕ್ಸ್ಟ್ ಈಗ ನಾನು ಇದನ್ನು ತೊಗೊಂಡಿನಿ ಅಕ್ಕಿ ಹಿಟ್ಟು ನೀವು ಅಕ್ಕಿ ಹಿಟ್ಟೊಳಗೂ ಮಾಡಬಹುದು ಜೋಳದ ಹಿಟ್ಟದೊಳಗು ಮಾಡ್ಬೋದು ಅಕ್ಕಿ ಹಿಟ್ಟೊಳಗೆ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯೇ ಬಹಳ ಆಗ್ತಾವ ಅಂತ ಹೇಳಿ ಕೇಳ್ಪಟ್ಟಿನಿ ನಾನು ಅದಕ್ಕೆ ನಾನು ಅಕ್ಕಿ ಹಿಟ್ಟೊಳಗೆ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಈಗ ನಾ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ನೆಕ್ಸ್ಟ್ ಈಗ ಕ್ಯಾರೆಟ್ ಹಾಕ್ಲಿಕ್ಕತ್ತೀನಿ ನೀವು ಸೌತೆಕಾಯಿ ಕ್ಯಾಬೇಜು ಉಳ್ಳಾಗಡ್ಡಿ ಬೀಟ್ರೂಟ್ ಏನು ಹಾಕೋತಿರಿ ಎಲ್ಲನೂ ಹಾಕೋಬೋದು ನಮ್ಮ ಇವತ್ತು ಇದು ಅಷ್ಟೇ ಕ್ಯಾರೆಟಿಂದ ಅಷ್ಟು ಹಾಕಿ ಮಾಡ್ಲಿಕ್ಕೆ ಸೊ ಹಸಿ ಕೊಬ್ಬರಿ ಹಾಕೀನಿ ಇದೊಂಥರ ಮಸಾಲೆದಾರ ತಾಲಿಪಟ್ಟಿದ್ದಂಗೆ ಅದು ನಮ್ಮ ಕಡೆ ಇದೆಲ್ಲ ಭಾಳ ಸ್ಪೆಷಲ್ ಖರೆ ಅಂದ್ರೆ ಉಳ್ಳಾಗಡ್ಡಿ ಹಾಕಿ ಮಾಡಿದ್ರೆ ಭಾಳ ರುಚಿ ಬರುವುದದು ಹಂಗೂ ಹಾಕಿ ಮಾಡಿರಿ ಇದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದು ಉಳ್ಳಾಗ ಇದು ಏನಂತಾರೆ ಮೆಣಸಿನ್ಕಾಯಿ ಅದರದ್ದೆಲ್ಲ ಪೇಸ್ಟ್ ನೆಕ್ಸ್ಟ್ ನಿಂಬೆಹಣ್ಣು ಇದು ನೀವು ಆಪ್ಷನಲ್ ಇದು ಇದು ನಿಮಗೆ ಬೇಕಂದ್ರೆ ಹಾಕ್ಕೋರಿ ಇಲ್ಲ ಅಂದ್ರೆ ಬಿಡ್ರಿ ನಮಗೆ ನಿಂಬೆಹಣ್ಣು ಇಷ್ಟ ಸೊ ನಮ್ಮ ಮನೆಯೊಳಗಂತರೂ ಗಿಡ ಅದು ಹಿಂಗಾಗಿ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಿಂಬೆಹಣ್ಣು ಕ್ಯಾಲ್ಶಿಯಮ್ ಎಲ್ಲ ಚಲೋ ಬಾಡಿಗೆ ಬೋನ್ಸಿಗೂ ಭಾಳ ಚಲೋ ಹಿಂಗಾಗಿ ನಾವು ಯೂಸ್ ಮಾಡ್ತಿರ್ತೀವಿ ನೆಕ್ಸ್ಟ್ ಜೀರಿಗೆ ಜೀರಿಗೆ ನೀವು ಹಿಂಗೆ ಹಾಕ್ಕೋರಿ ಅದನ್ನು ಒಳಗೆ ಹಾಕ್ಬಿಡ್ರಿ ಯಾಕಂತಂದ್ರೆ ಅವು ಚಂದ ಕಾಣಿಸ್ತಾವ ತಾಲಿಪಟ್ಟೊಳಗೆ ನೆಕ್ಸ್ಟ್ ಉಪ್ಪು ಹಾಕ್ಲಿಕ್ಕೆ ಈಗ ಇದನ್ನೆಲ್ಲ ಚಲೋ ನಂಗೆ ಮಿಕ್ಸ್ ಮಾಡ್ರಿ ನೀರು ಹಾಕ್ಲಾರ್ದಂಗೆ ಮಿಕ್ಸ್ ಮಾಡ್ರಿ ಫಸ್ಟ್ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದೆಲ್ಲ ಈಗ ನೀವು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿರಲ್ಲ ಏನಂತಾರೆ ಮೆಣಸಿನ್ಕಾಯಿ ತದ್ರದೆಲ್ಲ ಅದರೊಳಗೆ ಒಂಚೂರು ನೀರಿನ ಕಂಟೆಂಟ್ ಅದ ಹೆಂಗಾದ್ರೂ ಸ್ವಲ್ಪ ಮೊದ್ಲಿಗೆ ಹಂಗೆ ಮಿಕ್ಸ್ ಮಾಡ್ಕೊರಿ ಎಲ್ಲ ಕಾಯಿ ಪಲ್ಯ ಅವೆಲ್ಲ ಮಿಕ್ಸ್ ಆಗಬೇಕು ಹಿಟ್ಟೊಳಗೆ ಆಮೇಲೆ ಸೊ ಸ್ವಲ್ಪ ನೀರು ಹಾಕೋತ ಕಲಸ್ರಿ ಇದನ್ನು ಜೋಳದ ಹಿಟ್ಟದೊಳಗೆ ಮಾಡಿದ್ರಂಕರು ಇನ್ನೂ ಹೆಲ್ದಿ ಅದು ಭಾಳ ಅಂದ್ರೆ ಭಾಳ ಚಲೋ ಅದು ನಾನು ಒಮ್ಮೆ ಬೇಕಂದ್ರೆ ಜೋಳದ ಹಿಟ್ಟದೊಳಗೆ ಮಾಡಿನೂ ಹಾಕ್ತೀನಿ ಅಂತ ವೀಡಿಯೋನ ಈಗ ಇದು ಬರೀ ಅಕ್ಕಿ ಹಿಟ್ಟೊಳಗೆ ಮಾಡಿದ್ದು ನಾನು ಇವೆರಡ ಹಿಟ್ಟೊಳಗೆ ಛಲೋ ಬರೋದದು ತಾಲಿಪಟ್ಟು ಬೇರೆ ಯಾವ ಹಿಟ್ಟೊಳಗೆ ನೀವು ಮಾಡ್ಲಿಕ್ಕೆ ಹೋಗ್ರಿ ಅಷ್ಟೇನು ರುಚಿ ಅದು ನೋಡ್ರಿ ಈಗ ನಾನು ಸಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆ ಉಷ್ಟು ಹಾಕ್ಬಿಡ್ಬೇಡ್ರಿ ನೀರು ಸಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಕೋರಿ ಕಲಿಸ್ಕೊರಿ ಹಂಗೆ ಮಾಡಿರಿ ಇದು ಹೆಂಗೆ ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಒಂಚೂರು ಈಗ ನಾವು ತಾಲಿಪಟ್ಟು ಹಚ್ಚಲಿಕ್ಕೆ ಆಗಿರ್ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ಒಳಗಿರ್ಬೇಕು ಈಗ ಚಪಾತಿ ಇದು ಕಣಕ ಆಗಿರ್ತದಲ್ಲ ಹಂಗು ಆಗಬಾರ್ದು ಮತ್ತು ಅದು ಭಾಳ ಅಳಕಾದಂಗೆ ಅನ್ನಿಸ್ಬಿಡ್ತದೆ ಈಗ ನೋಡ್ರಿ ನಾನು ತೋರಿಸ್ತೀನಿ ಎಷ್ಟು ಇದಾಗಿದೆ ಅಂತ ಹೇಳಿ ಹಿಂಗೆಲ್ಲ ಚಲೋದಂಗ ಅದನ್ನು ಕಲಸ್ರಿ ಹಿಟ್ಟು ಇದನ್ನು ಹಿಂಗೆ ತಾಲಿಪಟ್ಟು ಹಚ್ಚೋದು ಎರಡೇ ಎರಡು ರೀತಿ ಒಳಗದು ಈಗ ನೋಡ್ರಿ ನಮ್ಮದು ನಾ ಯಾವ ರೀತಿ ಒಳಗೆ ಇದನ್ನು ಕಲಿಸಿದೆ ಅಂತಂದ್ರೆ ನೋ ನೋಡಿ ನಾ ಯಾವ ಶೇಪ್ ಕೊಡ್ತೀನಿ ಆ ಶೇಪ್ ಒಳಗೆ ಅದು ಹಿಟ್ಟು ಬರ್ಲಿಕ್ಕೆ ಹಂಗೆ ಇತ್ತಂದ್ರೆ ಚಲೋ ಅಂದ್ರೆ ನಮಗೆ ತಾಲಿಪಟ್ಟು ಹಚ್ಚುವಾಗ ಭಾಳ ತ್ರಾಸ ಆಗಂಗಿಲ್ಲ ಅಂತಂದಂಗೆ ಅದರ ಅರ್ಥ ನಮ್ಮ ಅವರೆಲ್ಲ ಮಾಡ್ತಿದ್ರಲ್ಲ ತಾಲಿಪಟ್ಟು ಅವ್ರು ಹಿಂಗೆ ಮಾಡ್ತಿದ್ರಂದ್ರೆ ಹಂಚ್ ಕಾಯಿಲೆಕ್ಕಿಡ್ತಿದ್ರೆ ಹಿಂಗೆಲ್ಲ ತಾಲಿಪಟ್ಟಿದ್ದು ಇದು ಫಸ್ಟಿಗೆ ಇದನ್ನ ಒಂದು ಉಂಡಿ ಉಂಡಿ ಮಾಡಿಟ್ಕೊಂಡಿರ್ತಿದ್ರೆ ಮಾಡಿಟ್ಕೊಂಡು ಈಗ ಇವೆಲ್ಲ ಎಲ್ಲ ಇವು ಬರ್ತಾವಲ್ಲ ಹಾಲಿನ ಪಾಕೆಟ್ ರುಚಿ ಗೋಲ್ಡ್ ಎಣ್ಣೆ ಪಾಕೆಟ್ ಅವೆಲ್ಲ ಬರ್ತಾವಲ್ಲ ಅದ್ರ ಅದಕ್ಕೆ ಅದ್ರ ಮೇಲೆ ಹಚ್ತಿದ್ರು ನಾ ನಮ್ಮ ನಮಗೆ ಹಿಂಗೆ ಅಂತಂದ್ರೆ ಹಿಂಗೆ ಕಲ್ಸ್ಯಾರ ನಮಗೆ ಹಂಚ್ ಮೇಲೆ ಡೈರೆಕ್ಟ್ ಹಚ್ಚಿ ಮಾಡೋದನ್ನು ಕಲ್ಸ್ಯಾರ ಹಿಂಗೆ ನೋಡ್ರಿ ಇದೆಲ್ಲ ಇಷ್ಟು ಮಾಡಿಟ್ಕೊಂಡಿನಿ ಹಿಂಗೆ ನಾನು ಹಂಚ್ ತೊಗೊಂಡಿನಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿರಿ ಫಸ್ಟ್ ಇದು ಇದು ಒಂದು ರೀತಿ ಮಾಡೋದು ಅದು ಒಂದು ರೀತಿ ಮಾಡೋದು ಅಂದ್ರೆ ಅದು ಹೇಳಿದ್ನಲ್ಲ ಹಾಲಿನ ಪ್ಯಾಕೆಟಿಗೆಲ್ಲ ಅದ್ರ ಮೇಲೆ ಅದ್ರ ಮೇಲೆ ಹಚ್ಚಿ ಆಮೇಲೆ ಅದನ್ನು ಹಂಚಿನ ಮೇಲೆ ಹಾಕೋದು ಇದು ಹಂಚಿನ ಮೇಲೆ ಹಾಕಿ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟು ಮಾಡಿಬಿಡೋದು ಇದು ಇದು ನೋಡಿರಿ ಈಗ ಸ್ವಲ್ಪ ಕೈನೂ ಎಣ್ಣೆ ಆಗಿರಲಿ ಹಂಗ ನೀವು ಹಚ್ಲಿಕ್ಕೆ ಹೋದ್ರಿ ಅಂತಂದ್ರೆ ಕರೆಕ್ಟ್ ಅದು ಅಂದ್ರೆ ಹಿಟ್ಟು ಕೈಗೆಲ್ಲ ಶುರು ಶುರುವಾಗ್ತದೆ ಸೊ ನೋಡಿರಿ ಈಗ ನಮ್ಮ ನನ್ನ ಕೈಯೊಳಗೆ ಸ್ವಲ್ಪ ಎಣ್ಣೆ ಕಡಿಮೆ ಆಗಿತ್ತು ಹೀಗಾಗಿ ನಾನು ಹಚ್ಚಿದೆ ಹೌದ್ರಿ ಹಿಂಗ ಹಿಂಗೆ ಹಚ್ಚೋದು ತಾಲಿಪಟ್ಟು ಹಚ್ಚೋದು ಹಚ್ಚೋದಂತ ಅಂತಾರೆ ಇದಕ್ಕೆ ಹಿಂಗ ಹಿಂಗನು ಮಾಡೋರು ಹಿಂಗೆ ಮಾಡ್ಕೊರಿ ಇಲ್ಲ ನೀವು ಇದ್ರ ಮೇಲೆ ಏನಂತಾರೆ ಒಂದಿಷ್ಟು ಮಂದಿ ನೋಡಿ ನಾನು ಹಿಂಗಂದ್ರೆ ಎಲೆ ಮ್ಯಾಲೇನು ಮಾಡಿನೂ ಮಾಡ್ತಾರ ಅದ್ರ ಮ್ಯಾಲೆ ಹಚ್ಚಿನೂ ಡೈರೆಕ್ಟ್ ಮೇಲೆ ಹಾಕ್ತಾರೆ ಹಂಗೂ ಮಾಡಬಹುದು ಇಲ್ಲ ಅಂತ ನಮಗೆ ಯಾವ್ದು ರುಢಿಯೊಳಗೆ ಇರ್ತದಲ್ಲ ನಾವು ಅದನ್ನ ಮಾಡ್ತೀವಿ ಸೊ ನಮ್ಮ ಮನೆ ಒಳಗೆ ರೂಢಿ ಒಳಗಿರೋದಂದ್ರೆ ಇದು ಈ ಟೈಪ್ ಮಾಡೋದು ನಾವು ಬರೀ ಹಂಚೊಳಗೆ ಅಂಥೇಳಿ ಅಷ್ಟೇ ಅಲ್ಲ ಈಗ ಸಣ್ಣ ಸಣ್ಣ ಒಗ್ಗರಣೆ ಡಬ್ಬಿ ಇರ್ತದಲ್ಲ ಅಂದ್ರೆ ಡಬ್ಬಿ ಅಂದ್ರೇನು ಸಾರಿ ಇದು ಏನಂತಾರೆ ಒಗ್ಗರಣೆ ಹಾಕೋದು ಬುಟ್ಟಿ ಇರ್ತದಲ್ಲ ಬುಟ್ಟಿ ಒಳಗೂ ಹಚ್ಚಿ ಮಾಡ್ತೀವಿ ಹಿಂಗೂ ಹಚ್ಚಿ ಮಾಡ್ತೀವಿ ಈಗ ನೋಡಿರಿ ಇದು ಹಚ್ಚಿ ನಾನು ನೆಕ್ಸ್ಟ್ ಗ್ಯಾಸ್ ಮೇಲೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ ನಡುವ ಸ್ವಲ್ಪ ಒಂದು ಸಣ್ಣದಾಗಿ ಹೋಲ್ ಮಾಡಬೇಕು ಯಾಕಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚಲೋತ್ನಂಗೆ ಎದ್ದಳ್ಳಿ ಅಂತ ಹೇಳೋದು ಇಲ್ಲ ಅಂತಂದ್ರೆ ಅದು ಸರಿತಂಗೆ ಹೇಳಂಗಿಲ್ಲ ಒಮ್ಮೊಮ್ಮೆ ಮತ್ತೆ ಹಂಚಿನ ಜೊತೆ ಗುದ್ದಾಡ್ಕೋತ ಕೂಡ್ಬೇಕು ನೋಡ್ರಿ ಗ್ಯಾಸ್ ಚಾಲೂ ಮಾಡಿರಿ ಡೈರೆಕ್ಟ್ ಹಂಚ ನಾನು ಗ್ಯಾಸ್ ಮೇಲೆ ಇಟ್ಟೆ ಇಟ್ಟು ಇದನ್ನ ಮುಚ್ಚಿಬಿಡ್ಬೇಕು ಭಾಳ ಹೆಲ್ದಿ ಇದು ಮನೆಯೊಳಗೆ ಡೈಲಿ ನಾಷ್ಟ ಏನು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಲ್ಲ ಚಾರು ಮಾಡಿದಾಗ ಒಮ್ಮೊಮ್ಮೆ ತಾಲಿಪಟ್ಟು ಮಾಡ್ಕೊಂಡು ತಿನ್ನೋದು ರುಚಿನೂ ಭಾಳ ಬರ್ತದೆ ನೋಡ್ರಿ ಎಷ್ಟು ಸರಳ ಅಕ್ಕಿ ಹಿಟ್ಟಿನೂ ಭಾಳ ಸರಳ ಹೇಳ್ತಾವ ತಾಲಿಪಟ್ಟು ಸ್ವಲ್ಪ ಜೋಳದ ಹಿಟ್ಟಿಂದ ಯಾಕಂದ್ರೆ ಅದು ಜಿಗಿಟ್ಟು ಇರ್ತದಲ್ಲ ಜೋಳದ ಹಿಟ್ಟು ಇದು ಹಂಗಿಲ್ಲ ಇದು ಅಕ್ಕಿ ಹಿಟ್ಟಿನ ಭಾಳ ಅದೇ ಹೇಳಿದ್ನಲ್ಲ ಕ್ರಿಸ್ಪಿ ಭಾಳ ಆಗ್ತದೆ ಇದು ನೋಡ್ರಿ ಹಿಂಗೆ ಭಾಳ ಸರಳ ಅದ ನಮ್ಮ ತಾಲಿಪಟ್ಟು ಮಾಡೋದು ಇದಕ್ಕೆ ಅಕ್ಕಿ ರೊಟ್ಟಿ ಅಂತೂ ಅಂತ ಹೇಳಂತಾರ ಅದರ ನಾವು ಅಕ್ಕಿ ರೊಟ್ಟಿ ಅನ್ನಂಗಿಲ್ಲ ಇದಕ್ಕೆ ನಾವು ತಾಲಿಪಟ್ಟು ಅಂತ ಕರಿತೀವಿ ನೋಡ್ರಿ ಎಷ್ಟು ಸರಳದ ಲಗು ಲಗುನ ಆಗ್ಬಿಡ್ತದ ಆಮೇಲೆ ಅಕ್ಕಿ ಹಿಟ್ಟು ಲಗೂನ ಬೇಯ್ತದ ಅದು ಕರೆಕ್ಟ್ ಬರಲಿಲ್ಲ ಅಂದ್ರೆ ಇನ್ನು ಜರೀತದ ಅದಕ್ಕೆ ಇನ್ನೊಮ್ಮೆ ಅಕ್ಕಿ ಮಾಡಿದೆ ನೋಡ್ರಿ ಎಷ್ಟು ಚಲೋ ಆಗ್ಯದ ಭಾಳ ರುಚಿ ಆಗ್ತದೆ ತಾಲಿಪಟ್ಟು ಮುಂಜಾನೆ ಟಿಫಿನಿಂಗ್ ಮಾಡ್ಲಿಕ್ಕೆ ಅಂಕರ್ ಭಾಳ ಸರಳ ಇರ್ತದೆ ಇರ್ತದ ಇದ್ರ ಜೊತೆ ಮೊಸರರ ಹಾಕ್ಕೊಂಡು ತಿನ್ರಿ ಇಲ್ಲ ಹಂಗೆ ತಿಂತೀನಿ ಹಂಗೆ ತಿನ್ರಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂಕರ್ ಭಾಳ ಬೆಸ್ಟ್ ಇದು ನಾ ಕ್ಯಾರೆಟ್ಟಿಂದ ಸ್ಪೆಷಲ್ ತಾಲಿಪಟ್ಟಲ್ಲ ಇದೆ ಅದಕ್ಕೆ ನಾನು ಕ್ಯಾರೆಟ್ನ ಕಟ್ ಮಾಡಿ ಇದು ಡೆಕೋರೇಟ್ ಮಾಡಿದ್ದೆ ನೀವು ಹಿಂಗ ಮಾಡ್ಕೋಬೇಕಂತ ಹೇಳೇನಿಲ್ಲ ಭಾಳ ಈಸಿ ಅದ ಸರಳದ ಆಮೇಲೆ ಇನ್ನೊಂದು ಏನಂದ್ರೆ ನೀವು ಇದಕ್ಕೆ ಅರ್ಶಿನ ಹಾಕೋತಿದ್ರೆ ಅರ್ಶನೂ ಹಾಕೋಬೋದು ನೀವು ಆಮೇಲೆ ಮೆಣಸಿನ್ಕಾಯಿ ಒಲ್ಯಪ್ಪ ಅಂತಂದ್ರೆ ಖಾರ ಪುಡಿ ಹಾಕ್ಕೊಂಡು ಮಾಡ್ಬೋದು ಇಲ್ಲ ಅದು ಬಿಟ್ಟು ಕಾಳು ಮೆಣಸು ಹಾಕೋತೀನಿ ಅಂದ್ರೆ ಅದನ್ನೂ ಹಾಕ್ಕೊಂಡು ಮಾಡ್ಬೋದು ಬಟ್ ಆದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ರುಚಿ ಭಾಳ ಬರ್ತದ ಅಂತ ಹೇಳಿ ಅನ್ನೋದು ನೋಡ್ರಿ ನಮ್ಮ ತಾಲಿಪಟ್ಟು ಭಾಳ ಡಿಲಿಶಿಯಸ್ ಆಗಿ ಕಾಣಿಸ್ಲಿರ್ತದೆ ಹಂಗೆ ಕ್ರಿಸ್ಪಿನೂ ಅದ ರುಚಿ ಆಗ್ತದೆ ಇರ್ಲಾರ್ದಾಗ ಬಾಯಿ ಕೆಟ್ಟಿರ್ತದಲ್ಲ ಆವಾಗ ಈ ತಾಲಿಪಟ್ ಮಾಡ್ಕೊಂಡು ತಿಂದ್ರಂಕ್ರ ಭಾಳ ರುಚಿ ನಮ್ಮ ಒಳಗೆ ನಮ್ಮ ಅತ್ಯಾಗ ಹಂಗೆ ಆಗಿರ್ತದೆ ನಮ್ಮ ಸಣ್ಣ ಅತ್ಯಾಗ ಭಾಳ ಚಲೋ ಮಾಡ್ತಾರೆ ತಾಲಿಪಟ್ಟು ನೀವು ತಾಲಿಪಟ್ಟು ಮಾಡಿ ಹೆಂಗೆ ಅಂತ ನನಗೆ ತಿಳಿಸ್ರಿ